ಎಲ್ ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಒಂದು ರೀತಿ ಮೂರು ಪಕ್ಷಗಳು ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿವೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸ್ವಲ್ಪ ಕಾಂಗ್ರೆಸ್ ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಮೂರರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡರಲ್ಲಿ ಜೆ ಡಿ ಎಸ್ ಶಾಸಕರು ಗೆದ್ದಿದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಸಿಂದಿಗೆ ಅದು ಬಿಜೆಪಿ ಪಾಲಾಯಿತು ಈ ಮೂಲಕ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಮೂರು ಜೆ ಡಿ ಎಸ್ ಒಂದರಲ್ಲಿ ತನ್ನ ಶಾಸಕರ ಹೊಂದಿದ್ದಾರೆ ಇನ್ನು ಪ್ರಸ್ತುತವಾಗಿ ಏನು ಕತೆ ಕರ್ನಾಟಕ ಟಿವಿ ಮೆಗಾ ಸರ್ವೆ ಡಿಸೆಂಬರ್ ಏನು ಹೇಳುತ್ತೆ ಹಿಂದೆ ಏನಿತ್ತು ನವೆಂಬರ್ ಏನಿತ್ತು ನಾಲ್ಕು ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಜೆ ಡಿ ಎಸ್ ಅಂತಿತ್ತು ಸೊ ಡಿಸೆಂಬರ್ ಒಂದಷ್ಟು ಚೇಂಜಸ್ ಆಗಿದೆ ಅಷ್ಟಕ್ಕೂ ಆ ಚೇಂಜಸ್ ಏನು ಯಾವ ಕ್ಷೇತ್ರದ ಚೇಂಜಸ್ಸು ನೋಡೋದಾದ್ರೆ ಮೊದಲನೇದಾಗಿ ಮುದ್ದೆ ಬಿಹಾಳ ಮುದ್ದೆ ಬಿಹಾಳದಲ್ಲಿ ಹಾಲಿ ಶಾಸಕರು ಬಿಜೆಪಿಯ ಎ ಎಸ್ ಪಾಟೀಲ್ ನಡಾಳಿದ್ದಾರೆ ಜೊತೆಗೆ ಅಲ್ಲಿ ಆರ್ ಎಸ್ ಪಾಟೀಲ್ ಕುಚ್ಬಾಳ ಬಿಜೆಪಿ ಜಿಲ್ಲಾಧ್ಯಕ್ಷ ಅವರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಅಂಡ್ ಕಾಂಗ್ರೆಸ್ ಇಂದ ಸಿ ಎಸ್ ನಾಡಗೌಡ್ರು ಇನ್ನೊಂದು ಕಡೆ ಜೆ ಡಿ ಎಸ್ ಇಂದ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ಮೂಲಕ ಈ ಕ್ಷೇತ್ರದಲ್ಲಿ ಒಂದು ರೀತಿಯ ವರ್ಸಸ್ ಹಾಗೆ ತ್ರಿಕೋನ ಅಂತ ಒಂದೊಂದು ಕಡೆ ಹೇಳ್ಬೋದು ಬಟ್ ವರ್ಸಸ್ ಫೈಟ್ ಇಲ್ಲಿ ಫಿಕ್ಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎರಡನೇ ವಿಚಾರ ನಡಾಳಿ ಬ್ರದರ್ ಶಾಂತವೀರ್ ಗೌಡ ಅವರು ಕಾಂಗ್ರೆಸ್ ಬೆಂಬಲ್ಸ್ ಸಾರೇ ಅಂತಿದೆ ಬೆಂಬಲ್ ಟಫ್ ಫೈಟ್ ಆಗುತ್ತೆ ಬಟ್ ಎಸ್ ಪಾಟೀಲ್ ನರಹಳ್ಳಿ ಈ ಹಿಂದೆ ದೇವರೇಪುರ್ಗೆ ಎಂಎಲ್ ಎಲ್ಲ ಸರಿ ಎಂ ಎಲ್ ಎರ ಕಾಂಗ್ರೆಸ್ ಇಂದ ನಂತರ ಕ್ಷೇತ್ರ ಚೇಂಜ್ ಮಾಡ್ಕೊಂಡು ಮುದ್ದೆ ಬೆಳಗ್ಗೆ ಬಂದು ಬಿಜೆಪಿ ಎಂಎಲ್ ಆಗಿದ್ದಾರೆ ಮನ್ಷಾ ಕೆಲ್ಸಗಾರ ಮಾತಾಡ್ತಾರೆ ಸರಿಯಾಗಿ ಕಳ್ಳಾಟ ಆಡಲ್ಲ

ಸರ್ವೆನಲ್ಲೂ ಕೂಡ ಟ್ರೆಂಡಲ್ಲೂ ಕೂಡ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಬಿಜೆಪಿಯಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿ ಎಸ್ ನಾಡಗೌಡರು ಹಿರಿಯ ನಾಯಕರು ಕಾಂಗ್ರೆಸ್ ನಾಯಕರು ಇದೇ ಕ್ಷೇತ್ರದಲ್ಲಿ ಇದ್ರು ಮೊದಲಿಂದ ಇದ್ರು ಗೆದ್ದಿದ್ರು ಅದಕ್ಕಿಂತ ಮುಂಚೆ ಗೆದ್ದಿದ್ರು ಕೂಡ ಸೊ ಹಿರಿಯ ನಾಯಕರು ಅವ್ರಿಗೆ ಇವ್ರ ಬ್ರದರೇ ಸಪೋರ್ಟ್ ಮಾಡಬಹುದು ಅಂತಿದೆ ಎ ಎಸ್ ಪಾಟೀಲ್ ನಡೆಯಲ್ಲಿ ಅವ್ರ ಬ್ರದರ್ ಸಪೋರ್ಟ್ ಮಾಡಬಹುದು ಅಂತಿದೆ ಸೊ ಸಪೋರ್ಟ್ ಮಾಡಿದ್ರೆ ತುಂಬಾ ಶ್ರೀನಾರ ತುಂಬಾ ಚೇಂಜಸ್ ಆಗುತ್ತೆ ಮುಂದಕ್ಕೆ ಹೋಗ್ಬಿಡ್ತಾರೆ ಸಿ ಎಸ್ ನಾಡಗೌರು ಅಂತ ಎರಡನೇದಾಗ್ಲೇ ಹೇಳಿದೆ ಗ್ರೌಂಡ್ ಲೀಡ್ರು ನಡಹಳ್ಳಿ ಅವ್ರನ್ನ ಗೆಲ್ಸ್ಕೊ ಬಂದಿರದೆ ಏನು ಶಾಂತ ವೀರ್ ಗೌಡ್ರು ಬೆಂಬ ಎ ಎಸ್ ಪಾಟೀಲ್ ನಡಹಳ್ಳಿ ಅಲ್ಲ ಎಸ್ ಪಾಟೀಲ್ ನಡಹಳ್ಳಿ ಸ್ವಂತ ವರ್ಷ ಒಂದ್ ಸ್ವಲ್ಪ ತಮ್ಮನೆ ಹಂಗದಾಗಿರ್ಬೋದನ್ನ ಕಸಿ ಬಿಸಿ ಆಗತ್ತೆ ಮುಜುಗರ ಆಗತ್ತೆಲ್ಲ ಆಗತ್ತೆ ಅದನ್ ಮೀರಿಯೂ ಸಹ ಇಲ್ಲಿ ಎ ಎಸ್ ಪಾಟೀಲ್ ಅವರೊಳಗೆ ತನ್ನದೇ ಆದಂತ ವರ್ಚಸ್ ಇದೆ ಆಮೇಲೆ ಈ ಭಾಗದಲ್ಲಿ ಸ್ವಲ್ಪ ಜೆ ಗೆ ಒಂದ್ ರೀತಿ ಶಕ್ತಿ ಇದ್ದಂತೆ ಕಾಣಿಸ್ತಾ ಇದೆ ಅವ್ರದ್ದು ಏನಾದ್ರು ಮ್ಯಾಜಿಕ್ ಮಾಡಬಹುದಾ ಇಲ್ಲಿ ಸ್ವಲ್ಪ ಇಲ್ಲಿ ಸಾಧ್ಯ ಇಲ್ಲ ಮುಂದಕ್ಕೆ ಹೋಗ್ತಾ ಮಾಡಬಹುದು ಬಟ್ ಈ ಕ್ಷೇತ್ರದಲ್ಲಿ ಇಲ್ಲ ಮುದ್ದೆ ಬಿಹಾಳದಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಬಿಜೆಪಿಯ ಎ ಎಸ್ ಪಾಟೀಲ್ ಅವರಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಮುಂದಿನ ಮುಂದಿನ ಕ್ಷೇತ್ರ ದೇವರಿಪ್ಪರಿಗೆ ಕ್ಷೇತ್ರ ಈ ಹಿಂದೆ ನಾವು ಸಿ ಎಸ್ ನಾಡ ಏನು ಎ ಎಸ್ ಪಾಟೀಲ್ ನಾಡಲ್ಲಿ ಬಗ್ಗೆ ಮಾತಾಡ್ತಿದ್ವಿ ಅವರ ಮ ಕ್ಷೇತ್ರ ಹಿಂದಿನ ಕ್ಷೇತ್ರ ಇದು ದೇವ್ರಿಗೆ ಇಪ್ಪರಿಗೆ ಸೊ ಈಗ ಅಟ್ ಪ್ರೆಸೆಂಟ್ ಬಿ ಜೆ ಪಿಯಿಂದ ಸೋಮನಗೌಡ ಪಾಟೀಲ್ ಸಾಸನೂರು ಬಿ ಜೆ ಆ ಎಮ್ ಎಲ್ ಎರೆ ಅವರಿಗೆ ಟಿಕೆಟ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಇನ್ನು ಕಾಂಗ್ರೆಸ್ನಿಂದ ಯಾರಪ್ಪ ಟಿಕೆಟ್ ಆಕಾಂಕ್ಷಿಗಳಂದರೆ ಇಲ್ಲಿ ಆಕಾಂಕ್ಷಿಗಳೇ ಜಾಸ್ತಿ ಇದ್ದಾರೆ ಎಸ್ ಆರ್ ಪಾಟೀಲ್ ಜೊತೆಗೆ ಆನಂದ್ ದೊಡ್ಮನಿ ಆಮೇಲೆ ಬಿ ಎಸ್ ಪಾಟೀಲ್ ಯಾಳ್ಗಿ ಸೊ ಈ ಮೂರೂ ಜನ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಯಾಕಂದರೆ ಮೂರು ಜನ ಆಸ್ಪತ್ರೆಗಿಂತ ಸ್ವಲ್ಪ ಟಫ್ ಕಾಂಪಿಟೇಷನ್ಗೆ ಇದ್ದಂತೆ ಕಾಣಿಸ್ತಿದೆ ಇನ್ನು ವಿಶೇಷವಾಗಿ ಜೆ ಎಸ್ ಇಂದ ರಾಜಗೌಡ ಪಾಟೀಲ್ ಇಲ್ಲಿ ಟಿಕೆಟ್ ಈಗಾಗಲೇ ಅವ್ರಿಗೆ ಅನೌನ್ಸ್ ಹಾಗಾಗಿ ಅವರೇ ಇಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಸಾಕಷ್ಟು ರೋಚಕವಾಗಿ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ತ್ರಿಕೋನ ಫೈಟ್ ಇದ್ದಂತೆ ಕಾಣಿಸ್ತಿದೆ ದೇವರ ಇಪ್ಪರಿಗೆಯಲ್ಲಿ ಸೊ ಜೆ ಡಿ ಎಸ್ ಕೂಡ ಇಲ್ಲಿ ಪ್ರಬಲವಾಗಿದೆ ಹಾಗಾಗಿ ಜೆ ಡಿ ಎಸ್ನ ಒಂದು ಖಾತೆ ಈ ಜಿಲ್ಲೆಯಲ್ಲಿ ನಿಲ್ದ ಶುರುವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಇಲ್ಲಿ ಜೆ ಡಿ ಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ರಾಜುಗೌಡ ಪಾಟೀಲ್ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸೊ ಪಂಚಮಶಾಲಿಗಳ ಪ್ರಭಾವ ಇದರಲ್ಲಿ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಜೆ ಡಿ ಎಸ್ಗೆ ಒಂದು ರೀತಿ ಈ ಕ್ಷೇತ್ರ ಒಲಿಬಹುದು ಅನ್ನೋ ಒಂದು ಲೆಕ್ಕಾಚಾರ ಶಿವ ದೇವರಿ ಸೊ ನಾನು ಆಗಲೇ ಮುದ್ದೆ ಬಿಹೇಳ ಬಗ್ಗೆ ಮಾತಾಡ್ತಿದ್ದೆ ಜೆ ಡಿ ಎಸ್ ಏನಾದರೂ ಮ್ಯಾಜಿಕ್ ಮಾಡ್ಬೋದಾ ಇಲ್ಲಿ ಅಂತ ಸೊ ಇದೇ ಜಿಲ್ಲೆಯಲ್ಲಿ ಈಗ ದೇವರಿ ಇಲ್ಲಿ ಜೆ ಡಿ ಎಸ್ ಕಾಯ್ಕೊಂಡಿದೆ ಕೂಡ ಜೆಡಿಎಸ್ ಇಲ್ಲಿ ಜೆಡಿಎಸ್ ಕೆಲ ಇಲ್ಲಿ ಸೋಲ್ ಕಂಡಿತ್ತು ಕಳೆದ ಬಾರಿ ರಾಜಗೌಡ ಪಾಟೀಲ್ ತುಂಬಾ ಪ್ರಬಲರಾಗಿದ್ದಾರೆ ಪ್ರಬಲ ಸ್ಪರ್ಧೆ ಕೊಟ್ಟಿದ್ದಾರೆ ಸೋತ್ ಮೇಲೂ ಕ್ಷೇತ್ರ ಬಿಡ್ಲಿಲ್ಲ ಅಂಡ್ ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗಿ ಅಂಡ್ ಸೋಮಗೌಡ ಪಾಟೀಲ್ ಸಾಸ್ನೂರ್ ವಿರುದ್ಧ ಜೆಡಿಎಸ್ ಬಾರಿ ಟಫ್ ಐ ಕೊಟ್ಟಿತ್ತು ಈ ಬಾರಿ ಜೆಡಿಎಸ್ ಬಿಜೆಪಿ ಸ್ವಲ್ಪ ದಾಟಿ ಮುಂದೆ ಹೋಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕುಮಾರ್ ಸ್ವಾಮಿ ಬಲದಿಂದ ದೇವೇಗೌಡರು ಬಲದಿಂದ ಬಂದಿಲ್ಲ ಅಲ್ಲ ಅವ್ರ ಬಲದಿಂದ ಅಲ್ಲ ನೆಕ್ಸ್ಟ್ ಹೋಗ್ತಾರೆ ಪಂಚಾಯತ್ ಆತ್ರೆಗೆ ಅದ್ರೂ ಏನು ಆಗಲ್ಲ ಹು ಅವರ ಪ್ರಭಾವ ಇರೋದು ಆ ಬಾಗ್ದಲ್ಲ ಅವರವರು ವರ್ಷಸಲ್ ರಾಜಕಾಣೆ ಮಾಡುತ್ತಿರೋದು ಹು ಹು ಇವರಿಗೂ ಜೆಡಿಎಸ್ ಲೇಬಲ್ ಹಚ್ಚೋ ಅವಶ್ಯಕತೆ ಇಲ್ಲ ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿದ್ದಾರೆ ಹು ಹು ಕುಮಾರನರಿಂದನೇ ಇಲ್ಲ ಅಂತ ಅತ್ರ ಏನು ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ರಾಜ್ ಪಾಟೀಲ್ ಸ್ವಂತ ವರ್ಷಸಲ್ ರಾಜಕಾಣೆ ಮಾಡ್ತಾರೆ ಹು ಸ್ವಲ್ಪ ಅಚ್ಚೆಚೆ ಇದಿರಬಹುದು ಇನ್ನು ಸರಿ ನಮ್ಮ ಹಳೆ ಮೈಸೂರು ಭಾಗದ ತರ ಕುಮಾರ ಬಂದ್ರೆ ಮಾತ್ರ ಸುರೇಶ್ ಗೌಡ್ರು ಗೆಲುವು ಕುಮಾರ ಬಂದ್ರೆ ಮಾತ್ರ ರವೀಂದ್ರನ್ ಗೆಲುವು ಅಂತ ಇಲ್ಲಿ ರಾಜಕೀಯ ಮಾಡ್ತಾ ಇದಾರೆ ಜೆಡಿಎಸ್ ಸಿಂಬಲ್ ಆಮೇಲೆ ಇದು ಸ್ವಲ್ಪ ಏನೋ ವರ್ಕೌಟ್ ಅನ್ಸಿದೆ ಇವರು ಸಮುದಾಯಕ್ಕೆ ಸೇರಿದವರು ಸೊ ಅದು ಕೂಡ ಇವರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ ದೇವರೇಪುರ್ಗಿಯಲ್ಲಿ ಈಗ ಜೆಡಿಎಸ್ ಮುನ್ನಡೆಯನ್ನು ಬಸವನ ಕಾಂಗ್ರೆಸ್ ನ ಶಿವಾನಂದ ಪಾಟೀಲ್ ಶಾಸಕರು ಈ ಹಿಂದೆ ಎಸ್ ಕೆ ಬೆಳ್ಳುಬ್ಬಿ ಶಾಸಕರಾಗಿದ್ರು ಇದೀಗ ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಇಂದ ಅಪ್ಪುಗೌಡ ಪಾಟೀಲ್ ಕಳೆದ ಬಾರಿ ಜೆಡಿಎಸ್ ಇಂದ ಅಪ್ಪಗೌಡ ಪಾಟೀಲ್ ಬಿಜೆಪಿ ಸೇರಿಕೊಂಡಿದ್ದಾರೆ ಎಸ್ ಕೆ ಬೆಳ್ಳುಬ್ಬಿ ಕೂಡ ಸಮುದಾಯಕ್ಕೆ ಸಮುದಾಯವರು ಅವರು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ ಪ್ರಮಾನಂದ ಬಸಪ್ಪ ತನಿಖೆ ದಾರ ಇದು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಶಿವಾನಂದ ಪಾಟೀಲ್ ಸ್ವಲ್ಪ ಮುಂದೆ ಹೋಗ್ತಿರಿ ಏನ್ ಬಾರಿ ಮುನ್ನಡೆ ಏನು ಎಲ್ಲಿ ಏನಿಲ್ಲ ಸ್ವಲ್ಪ ಇವತ್ತೆ ಎಸ್ ಕೆ ಬೆಳ್ಳುಬ್ಬಿ ಅಂಡ್ ಅಪ್ಪುಗೌಡ ಪಾಟೀಲ್ ಕೂತ್ಕೊಂಡು ಏ ಇಲ್ಲ ಬಿಜೆಪಿ ಗೆಲ್ಸ್ಬೇಕು ಅಂತ ಹೋದ್ರೆ ಕ್ಲಿಯರ್ ಕಟ್ ಮಾಡ್ಕೋತಾರೆ ಬಟ್ ಇನ್ನು ಆಗಿಲ್ವಲ್ಲ ಹಾಗಾಗಿ ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಪ್ಪಗೌಡ ಪಾಟೀಲ್ ಮತ್ತೆ ಎಸ್ ಕೆ ಬೆಳ್ಳುಬಿ ಹಿಂಗತ್ತು ಬಿಜೆಪಿ ಗೆಲ್ಸೋದೇ ನಮ್ಮ ಗುರಿ ಅಂತ ಹೇಳಿದ್ರೆ ಇಬ್ರುನು ಬಸವರಾ ಬಾಗಿವಾಡಿ ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಇಬ್ರು ಟಿಕೆಟ್ ಫೈಟ್ ನಿಂದಾಗಿ ಇವರು ಲಾಭ ಪಡೆಯತಾ ಇದ್ದಾರೆ ಅದಕ್ಕೆ ಹೌದು ಅಷ್ಟೇ ಯಾಕಂದ್ರೆ ಆಗ್ಲೇ ಕಳೆದು ಬಾರಿ ನೇ ತಪ್ಪು ಪಾಟೀಲ್ ಇದ್ದಾರಲ್ಲ ಅವರು ಜೆಡಿಎಸ್ ಇಂದ ಬಂದು ರಣರಪ್ಪಾ ಅಬಡಿದ್ರು ಕಳೆದು ಬಾರಿ ಬಿಜೆಪಿ ರಣರಪ್ಪಾ ಅಲ್ಲಿ ಬಸವರಾ ಬಾಗಿವಾಡಿ ಜೆಡಿಎಸ್ ಜೆಡಿಎಸ್ ಇಂದ ಸೋ ಅವರು ಬಿಜೆಪಿ ಬಂದು ಸೇರ್ಕೊಂಡಿದ್ದಾರೆ ಜೆಡಿಎಸ್ ಸ್ವಲ್ಪ ಶಕ್ತಿ ಇದೆ ಇಲ್ಲಿ ನಾನು ನಿಮಗೆ ಆಗ್ಲೇ ಹೇಳಿದೆ ಜೆಡಿಎಸ್ ವ್ಯಕ್ತಿ ಅಲ್ಲ ವ್ಯಕ್ತಿ ಈಗ ಈ ಕಡೆ ಹಿಂಗಿದೆ ಕತೆ ಅಪ್ಪಗೌಡ ಪಾಟೀಲ್ ತನ್ನ ವರ್ತ ವಚಸ ಬಿಜೆಪಿ ಮತ ಸೇರ್ಕೊಂಡು ಗೆಲ್ಲಬಹುದು ಅನ್ನೋ ಲೆಕ್ಕಚಾರ ಬಟ್ ಬೆಳ್ಳುಬೆ ನಾನು ಗೆದ್ದಿದೆ ಎಂಟ್ರಲ್ ನಾನೇ ಬಿಡ್ಲಿ ಅಂತ ಬಟ್ ಬಿಜೆಪಿಯವರು ಹ್ಯಾಂಡಲ್ ಮಾಡ್ತಾರೆ ಪಕ್ಷದಲ್ಲಿ ಬಸವನ್ ಬಾಗೇವಾಡಿ ಎರಡ್ ಸಾವಿರದ ಎಂಟರ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಇಲ್ಲಿ ಒಟ್ಟಾದ್ರೆ ಮಾತ್ರ ಒಟ್ಟಾದ್ರೆ ಮಾತ್ರ ಎಸ್ ಮುಂದಿನ ಕ್ಷೇತ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ ಒಂದು ಭದ್ರವಾದ ಕೋಟೆಯನ್ನ ಕಟ್ಕಂಡಿದ್ದಾರೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರ ಜೊತೆ ಸಂಬಂಧವನ್ನು ಸೌಖ್ಯವನ್ನು ಸ್ನೇಹವನ್ನು ಬೆಳೆಸ್ಕೊಂಡು ನೋಡೋಣ ಈಗ ಬಬಲೇಶ್ವರ ಕ್ಷೇತ್ರದಲ್ಲಿ ಏನು ಜಿದ್ದಾಜಿದ್ದಿ ಕಣ ಆಗುವಂಥ ಎಲ್ಲ ಲಕ್ಷಣ ಕಾಡ್ತಾ ಇದ್ದಾವೆ ಬಿ ಜೆ ಪಿಯಿಂದ ಈಗ ಉಮೇಶ್ ಕೋಳ್ಕರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ವಿಜುಗೌಡ ಪಾಟೀಲ್ ಅವರು ಕೂಡ ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಇನ್ನು ಕಾಂಗ್ರೆಸ್ಸಿಂದ ಎಂ ಬಿ ಪಾಟೀಲ್ಗೆ ಟಿಕೆಟು ಸದ್ಯ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಎಂ ಬಿ ಪಾಟೀಲು ಹೀಗಾಗಿ ಅವರಿಗೆ ತದಕ್ಕೆ ತಪ್ಸೋಕ್ಕಾಗಲ್ಲ ಟಿಕೆಟು ಅವರೇ ಪ್ರಭಾವಿಗಳು ಹಾಗಾಗಿ ಅವರಿಗೆ ಟಿಕೆಟ್ ಕನ್ಫರ್ಮು ಇನ್ನು ಜೆ ಡಿ ಇಂದ ಬಸವರಾಜ್ ವನವಾಡ ಇವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಬಬಲೇಶ್ವರದಲ್ಲಿ ಏನು ಸದ್ಯಕ್ಕೆ ಮೂರು ಪಕ್ಷದಲ್ಲೂ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಬಿಟ್ಟರೆ ಜೆ ಡಿ ಎಸ್ನಲ್ಲಿ ಒಬ್ಬರು ಆಕಾಂಕ್ಷಿ ಇದ್ದಾರೆ ಇನ್ನು ಬಿ ಜೆ ಪಿಯಿಂದ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ನಮ್ಮ ಈ ಹಿಂದಿನ ಸರ್ವೆಯಲ್ಲೂ ಕೂಡ ಎಂ ಬಿ ಪಾಟೀಲ್ ಪರವಾಗಿತ್ತು ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಪರವಾಗಿ ಕರ್ನಾಟಕ ಟಿ ವಿಯ ಸರ್ವೆಯಲ್ಲಿತ್ತು ಈಗಿನ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಎಂ ಬಿ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಎಂ ಬಿ ಪಾಟೀಲ್ ಸಾಕಷ್ಟು ಇಂದಿನ ಬಗ್ಗೆ ಇಂದಿನ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಇವ್ರ ವಿಚಾರವಾಗಿ ಸಮುದಾಯದ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಸೊ ಈಗಿನ ನಮ್ಮ ಸರ ಪ್ರಕಾರ ಸದ್ಯಕ್ಕೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಸೊ ಪಿಯಲ್ಲಿ ಟಿಕೆಟ್ ಗೊಂದಲನ ಅಥವಾ ಇವ್ರಿಗೆ ಬಿಜೆಪಿ ಸಪೋರ್ಟ್ ಇದೆಯಾ ಅಂತೀರಾ ಬಿ ಎಂ ಬಿ ಪಾಟೀಲ್ಗೆ ಎಂ ಬಿ ಪಾಟೀಲ್ ಸ್ಟ್ರಾಂಗ್ ಆಗ್ತಾ ಬಂದರು ಹ್ಞೂ ಸಿಕ್ಕ ಅವಕಾಶನ ಬಳಸ್ಕೊಂಡು ಬಲ ಜೆ ಬಿಜೆಪಿ ಬಲ ಆಗಲಿಲ್ಲ ಹ್ಮ್ ವಿಜುಗೌಡ ಪಾಟೀಲ್ ಈಗ ಉಮೇಶ್ ಕೋಳ್ಕರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಅವರು ಟಿಕೆಟ್ ಕೇಳ್ತಾವೆ ಅಡ್ಡಿ ದೊಡ್ಡ ಸಮಸ್ಯೆ ಈಗ ಅವ್ರಿಗೆ ಟ್ರಯಾಂಗಲ್ ಫೈಟ್ ಬಂದ್ ಕೂತಿದೆ ಬಬಲೇಶ್ವರ ತ್ರಿಕೋನ ಸ್ಪರ್ಧೆಗೆ ವೇದಿಕೆ ಆಗ್ತಾ ಇದೆ ಎಂ ಬಿ ಪಾಟೀಲ್ ಸ್ಟ್ರಾಂಗ್ ಇದ್ರು ವರ್ಸಸ್ ಬಿಜೆಪಿ ವರ್ಷಸ್ ಜೆಡಿಎಸ್ ಫೈಟ್ ನಡಿಬೇಕಾದ್ರೆ ಹಿಂದೆ ವಿಜಯವಾಡ ಪಾಟೀಲ್ ಜೆಡಿಎಸ್ ಇಂದ ರನ್ನರ್ ಅಪ್ ಬಿಜೆಪಿ ಗಿಂತ ಇಲ್ಲಿ ವ್ಯಕ್ತಿಗತ ರಾಜಕಾರಣ ಅಂತಾರ ವಿಚಿತ್ರ ಇಲ್ಲಿ ವಿಜಯವಾಡ ಪಾಟೀಲ್ ಬಿಜೆಪಿ ಬಂದು ಕಳೆದ ಬಾರಿ ಸೋತ್ರು ಜೆಡಿಎಸ್ ಬಿಟ್ರು ಹದಿಮೂರಲ್ಲಿ ಬಿಜೆ ಜೆಡಿಎಸ್ ನಿಂತು ರನ್ನರ್ ಅಪ್ ನಂತರ ಹದಿನೆಂಟರ ಬಿಜೆಪಿಗೆ ಬಂದ ನಿಂತು ಸೋತ್ರು ಈಗ ಉಮೇಶ್ ಕೊಡ್ಕರ್ ಕೇಳ್ತಾರೆ ವಿಜಯಗೌಡರು ಕೇಳ್ತವ್ರ ಬಸವರಾಜ್ ಒನವಾಡ ಅಂತಿದಾರಲ್ಲ ಕುರುಬ ಸಮುದಾಯಕ್ಕೆ ಸೇರಿದವರು ಐವತ್ ಮೂರು ಸಾವಿರ ಹುಟ್ಟಿದೆ ಅಲ್ಲಿ ಐವತ್ತರಿಂದ ಐವತ್ ಸಾವಿರ ಕುರುಬ ಸಮುದಾಯ ಸಮುದಾಯ ಆತ ಯಾಕೆ ನಾವು ನಮ್ಮ ಸಮುದಾಯದ ಓಟ್ ತಗೊಂಡು ಹೋಗಲಿ ಅಲ್ಲಿ ಬಿ ಪಾಟೀಲ್ ಹೆಸರಿಗೆ ಯಾಕೆ ಹಾಕ್ಬೇಕು ನಾನು ಜೆಡಿಎಸ್ ಆದ್ರೆ ನನ್ಗೆ ತಾನೆ ಓಟ್ ಹಾಕದ್ ನೀವು ಅಲ್ವಾ ವ್ಯಕ್ತಿ ಓಟ್ ಹಾಕ್ತೀರಾ ನೀವು ವ್ಯಕ್ತಿ ಓಟ್ ಹಾಕ್ತೀರಿ ನನ್ಗೆ ಓಟ್ ಹಾಕ್ತೀರಿ ನಾನು ಗೆಲ್ತೀನಿ ನಿಮ್ಮ ಕೆಲಸ ಮಾಡ್ತೀನಿ ಅಂತ ಗ್ರೌಂಡಲ್ಲಿ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ನನಾಗ್ಲಿಲ್ಲ ವ್ಯಕ್ತಿಗತವಾಗಿ ಹೋದಾಗ ವಿಜಯಗೌಡ ಪಾಟೀಲ್ ಅವಕಾಶ ಸೊ ಬಸವರಾಜ್ ಒನ್ವಾಡ ಈಗ ಕುರುಬ ಸಮುದಾಯ ಏನ್ ಕಾಂಗ್ರೆಸ್ ಹೋಗ್ತಿತ್ತು ಸಾಲಿಡ ಗೋಟು ಅದನ್ನ ಒಂದ್ ಕಡೆ ಹೇಳಿದ್ ನಿಲ್ಸ್ಕೊಂಡವ್ರೆ ಇತರ ಸಮುದಾಯದವರು ಕೂಡ ಲಿಂಗಾಯ ಸಮುದಾಯದವರು ಸಹ ಬಸವರಾಜ್ ಒನ್ವಾಡಗೆ ಏ ಪರವಾಗಿಲ್ಲ ಮಾಡ್ತೀವಿ ಬಿಡೋಣ ನಿಮ್ಗೆ ಒಂದ್ಸರಿ ಅನ್ನೋಮಟ್ಟಿಗೆ ಬಂದ್ಬಿಟ್ರು ಇದು ಟ್ರಯಾಂಗಲ್ ಬಂದು ಕೂತ್ಕೋಡ ಈಗ ಬಿ ಪಾಟೀಲ್ ಭಯ ಬೀಳ್ಬೇಕಾಗಿರೋದು ಬಿಜೆಪಿಗಲ್ಲ ಜೆಡಿಎಸ್ ಬಸವರಾಜ್ ವನ್ವಾಡ ಏನೇ ಕೆಲಸ ಕೆಲಸ ಮಾಡೋದಲ್ಲ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದು ಸುಳ್ಳು ಹಂಗ ಗೆಲ್ಬೇಕಾಗಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ನೀರು ಗೆಲ್ಸ್ಬೇಕಿತ್ತು ಒಳ್ಳೆ ಸರ್ಕಾರ ಕೊಟ್ಟಿನ ಐದು ವರ್ಷ ಅನ್ಬಿಟ್ಟು ಸಿದ್ದರಾಮಯ್ಯ ಗೆಲ್ಬೇಕಾಗಿತ್ತು ಬರ್ತಿತ್ತು ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ನೀರಾವರಿಯ ಹರಿಕಾರ ಇದೆ ಅವ್ರ ಮೇಲೆ ಉಳಿದವರೆಲ್ಲ ಲೂಟಿ ಕೋರ ಗುಡ್ ಮಾಬಿಟ್ಟವ್ರು ಅಂತ ಆರೋಪ ಮಾಡ್ತಾರೆ ಬೇರೆ ಪಾಟೀಲ್ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಬಿಜೆಪಿ ಅವರು ಕೆಲವರು ಅವ್ರ ಆರೋಪ ಮಾಡ್ತಾರೆ ಎಂ ಬಿ ಪಾಟೀಲ್ ಮೇಲೆ ಇಲ್ಲಿ ಕೂತ್ಕೊಂಡು ಬಟ್ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ಮಾತಿದೆ ಕೆಲಸ ಮಾಡಿದ್ದಾರೆ ಬಟ್ ಕೆಲಸ ಮಾಡಿದ್ದು ಬೇರೆ ಇದು ರಾಜಕೀಯ ಬೇರೆ ಸೊ ಹಾಗಾಗಿ ಇಲ್ಲಿ ಕುರುಬ ಸಮುದಾಯದ ಬಸವರಾಜ್ ಒನ್ವಾಡ ನಿಂತ್ಕೊಳ್ತಾರ ಜೆಡಿಎಸ್ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಎಂ ಬಿ ಪಾಟೀಲ್ಗೆ ಪೆಟ್ಟಿದೆ ಸೊ ಸೀರಿಯಸ್ ಆಗಿ ಚುನಾವಣೆ ಕೂಡ ಮಾಡ್ತಾರೆ ಬೇಕಾಟನ್ ಮಾಡ್ತಾ ಇಲ್ಲ ಬಸವರಾಜ್ ಅಂಡ್ ಬಿಜೆಪಿಲಿ ಕ್ಯಾಂಡಿಡೇಟ್ ಯಾರು ಅನ್ನೋ ಗೊತ್ತಾದ್ಮೇಲೆ ಅದು ವೇದಿಕೆ ಮತ್ತಷ್ಟು ಇದಾಗುತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆಗೋವರೆಗೂ ಕೂಡ ಬಿ ಪಾಟೀಲ್ ಮುನ್ನಡೆಯಲ್ಲಿ ಇರ್ತಾರೆ ಬಟ್ ಈ ಕ್ಷಣ ಕೇಳಬೇಕು ತ್ರಿಕೋನ ಬಟ್ ಬಿ ಪಾಟೀಲ್ ಇದ್ದಾರೆ ಕಾಯ್ದುಕೊಂಡಿದ್ದಾರೆ ಯಾವುದೇ ರೀತಿಯ ಡೌಟ್ ಇಲ್ಲ ಮುಂದಿನ ಕ್ಷೇತ್ರ ವಿಜಯಪುರ ನಗರ ಎಲ್ಲ ಕೇಳ್ತೀರಿ ಇಂದು ಹುಲಿ ಯತ್ನಾಳ್ವರ ಕ್ಷೇತ್ರ ಯತ್ನಾಳ್ವರ ಕ್ಷೇತ್ರ ಅಲ್ಲ ಯತ್ನಾಳ್ ವರ್ಷ ಮೊದಲೇ ಅಪ್ಪು ಪಟ್ಟಣ ಶೆಟ್ಟಿ ಬಿಜೆಪಿ ಹದ್ ಹದಿಮೂರಲ್ಲಿ ಮಕ್ಬಲ್ ವ್ಯಸ್ ಭಗವಾನ್ ಗೆದ್ಕೊಂಡ್ರು ಕಾಂಗ್ರೆಸ್ ಇಂದ್ರೆ ಯತ್ನಾಳ್ ಇಂದ ಗೆದ್ರು ಅವರಿಗೆ ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಮತ್ತೊಂದ್ಸರಿ ಯಡಿಯೂರಪ್ಪ ಅವರು ವಿರೋಧ ಮಾಡ್ತಾರೆ ಬಾರಿ ಯಡಿಯೂರಪ್ಪ ಮತ್ತೆ ಅವರ ಯತ್ನಾಳ್ ಬಿಜೆಪಿಯಿಂದ ಅಪ್ಪು ಪಟ್ಟಣ ಶೆಟ್ಟಿ ಹಾಗೆ ಸುರೇಶ್ ಬಿರಾದಾರ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವೀದ್ ಭಗವಾನ್ ಮತ್ತೆ ಅಮೀದ್ ಮುಷ್ರೀಫ್ ಕಳೆಬಾರಿಸುವ ಅವರು ಕೂಡ ಆಕಾಂಕ್ಷಿ ಇದ್ದಾರೆ ಯತ್ನಾಳ್ ಅವ್ರನ್ನ ಸೋಲ್ಸ್ಬೇಕು ಅಂತ ಭಾರಿ ಸಂಚೆ ನಡೀತಾ ಐತೆ ಬಿಜೆಪಿ ಹ್ಮ್ ಯಾಕೆ ಅಂದ್ರೆ ಇವರು ಎಲ್ರೂ ಬಾಯಿ ಮಾತಾಡ್ತಾರೆ ವಿಶೇಷವಾಗಿ ಒಂದ್ ಶಿಸ್ತಿಲ್ಲ ಬೈಯದ್ ಬೈಲಿ ಕಾಂಗ್ರೆಸ್ ಅವ್ರು ಬೈರ್ಲಿ ನಮ್ನೂ ಬೈತಾರಲ್ಲ ಇವರು ಅಂತ ಸೊ ಹಂಗೆ ಹಾಗಾಗಿ ಎತ್ನಾಳ್ನ ಸೋಲ್ಸಕ್ಕೆ ಬಾರಿ ಸಂಚು ನಡೀತಾ ಇದೆ ಅಂತ ಅವ್ರು ಹೇಳ್ಕತ್ತಾರೆ ನೆನ್ನೆ ಮೊನ್ನೆ ಚಾಲೆಂಜ್ ಆಗ್ತಾ ಇದ್ರು ಎಂತ ಪಂಚಮಸಾಲ ವಿಚಾರದಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ಬಿಟ್ಟು ಇವ್ರ ಮೇಲೆ ಆರೋಪ ಬಂದಿತ್ತು ಬಿಜೆಪಿ ನಾಯಕರ ಅಶೋಕ್ ಅಶೋಕ್ ಒಂದು ಚಾಲೆಂಜ್ ಆಗ್ತಿದ್ರು ಉತ್ತರ ಕನ್ನಡದಲ್ಲಿ ಲಿಂಗಾಯತ ಪ್ರಾಬಲ್ಯ ಇದೆ ನಾವು ಐವಸ್ಥಾನ ಗೆಲ್ತೀವಿ ಬಿಜೆಪಿ ಇಂದ ನಿಮ್ಗೆ ತಾಕತ್ತಿದ್ರೆ ಐವಸ್ಥಾನ ಗೆಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಸಿ ನೀವು ಸೂಪರ್ ಪ್ರಶ್ನೆ ಏನು ವೈರಲ್ ಅಂದ್ರೆ ವೈರಲ್ ಏನೇ ಆರ್ ಅಶೋಕ್ ಎತ್ನಾಳ್ ಸರಿಯಾಗಿ ಚಾಟಿ ಬಿಸ್ ಮೆಚ್ಕೋಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗ ಆಯ್ತು ಅವ್ರಿಗೆ ಹಿಂಗೆ ಸಪೋರ್ಟ್ ಮಾಡಿದಾಗ ಗೆದ್ದು ಗೆಲ್ಸ್ಕ ಬಂದಿರ ಅಶೋಕ್ ಇವತ್ತು ಸಿ ಎಂ ಮೆಟೀರಿಯಲ್ ಹೇಳದಲ್ಲ ಬಿಜೆಪಿ ಹಳೆ ಮೈಸೂರಲ್ಲಿ ಬೆಳೆದಿಲ್ಲ ಅಂದ್ರೆ ಕಾರಣ ಅದ ಏಕೈಕ ಕಾರಣ ಅಶೋಕ್ ಸಾಮ್ರಾಟ ಒಕ್ಲಿಗ ನಾನೇ ಇರೋ ಒಕ್ಲಿಗ ನಾನೇ ಹೇಳ್ತಿದ್ರು ಒಕ್ಲಿಗ ನಾನೇ ಮಿನಿಸ್ಟರ್ ಹಳೆ ಮೈಸೂರು ಭಾಗದಲ್ಲಿ ಒಕ್ಲಿಗ ಪ್ರಾಬ್ಲಮ್ ಜಾಸ್ತಿ ಇದೆ ಗೆಲ್ಸಿ ನೀವು ನಾಯಕರಲ್ಲ ಐವತ್ತಾನ ಗೆದ್ಕೊಂಡ್ ಬನ್ನಿ ಬಿಜೆಪಿಗೆ ಹ್ಮ್ ಅಂತ ಫುಲ್ ಸವಾಲ್ ನೆನ್ನೆ ಫುಲ್ ಕರೆಕ್ಟ್ ಇದೆ ಅದು ಅದನ್ನ ಕರೆಕ್ಟ್ ಇದೆ ಸವಾಲ್ ಹಾಕ್ಬೇಕು ಸರಿಯಾಗಿ ಹಾಕುವರೆ ಯಡಿಯೂರಪ್ಪ ಅದನ್ನು ವರ್ತುಪಡಿಸಿದ್ರೆ ಇವೆಲ್ಲ ಚೆನ್ನಾಗೇ ಬಟ್ ಅವ್ರು ಹೇಳಿದಾರೆ ಎತ್ನಾಳ್ ಸೋಲ್ಸಕ್ಕೆ ಬಾರಿ ಸಂಚು ನಡೀತಿದೆ ಬಟ್ ಕಾಂಗ್ರೆಸ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಎತ್ನಾಳ್ ಬಾರಿ ಅಂದ್ರೆ ಅಲ್ಲಿ ಏನಾಗ್ ನೋಡ್ತಾರ ಗೊತ್ತಾ ಈಗ ಅವನು ಬಾಯಿ ಬಡ್ಕನೋ ಮತ್ತೊಬ್ನೋ ಮಗದೊಬ್ನೋ ನಮ್ ಹಿಂದೂ ಆಗಿರ್ಬೇಕು ವರ್ಸಸ್ ಮುಸ್ಲಿಂ ಆಗತ್ತೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಕೊಡ್ತಾರ ಹಿಂದೂ ವರ್ಸಸ್ ಮುಸ್ಲಿಂ ವೋಟಿಂಗ್ ಆಗುತ್ತೆ ಸೊ ಆ ಕಾರಣಕ್ಕೆ ಇಲ್ಲಿ ಮತ್ತೆ ಬಿಜೆಪಿಗೆ ಅವಕಾಶ ಆಗತ್ತೆ ಎತ್ನಾಳ್ ಟಿಕೆಟ್ ಯಾರು ಮಾಡ್ಕತ್ತಾರ ಯತ್ನಾಳ್ ಅಂಗಂದ್ಬಿಟ್ಟು ಜೆಡಿಎಸ್ ಗೆದ್ದ್ಬಿಡ್ತಿದ್ರೆ ಆಗಿಲ್ಲ ಜೆಡಿಎಸ್ ಹಿಂದೂ ಹುಲಿ ಹೌದು ಹಿಂದೂ ಹುಲಿ ಅನ್ಕೊಂಡ್ ಜೆಡಿಎಸ್ ಯಾಕೆಂದ್ರೆ ಗೆದ್ದಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಕೆಲವರೆಲ್ಲ ನೀವು ಎತ್ನಾಳ್ ವಿರೋಧಿಗಳು ಬಿಜೆಪಿ ವಿರೋಧಿಗಳು ಸಾವ್ರ ಹೇಳ್ಬಹುದು ವಿಜಯಪುರದಲ್ಲಿ ವಿಜಯಪುರ ಅಸೆಂಬ್ಲಿಯಲ್ಲಿ ವಿಜಯಪುರ ಅಸೆಂಬ್ಲಿನಲ್ಲಿ

ಬಿಜೆಪಿ ಕಂಟೆಸ್ಟ್ ಅಪ್ಪು ಪಟ್ಟಣ್ ಶೆಟ್ಟಿಗೆ ಇಪ್ಪತ್ತಾರು ಸಾವಿರ ಸರಿನಾ ಆಮೇಲೆ ಇನ್ನೊಂದು ವಿಚಾರ ಯಾಕೆ ಹೇಳ್ತಾವಣೆ ಅಂದ್ರೆ ಯತ್ನಾಳ್ ಹಿಂದೂ ಹುಲಿಯಾಗಿ ಗೆಲ್ಲಬೇಕಾದ್ರೆ ಅಪ್ಪು ಪಟ್ಟಣ್ ಶೆಟ್ಟು ಬಿಜೆಪಿ ಅವ್ರದ್ದು ಬಿಜೆಪಿ ಪ್ಲಸ್ ಯತ್ನಾಳ್ ಗೆಲುವು ಹಿಂದೂ ಹುಲಿ ಗೆಲುವು ಇಬ್ರು ಬೇರೆ ಬೇರೆ ಆದ್ರೆ ಕಷ್ಟ ನಾನು ಹಿಂದೂ ಹುಲಿ ಎಲ್ಲೋದ್ರು ಗೆಲ್ತೀನಿ ಅಂತ ಅನ್ಕೊಂಡ್ರೆ ಅಲ್ಲಿ ಮಕ್ಮೂಲ್ ಭಗವಾ ಅಮಿತ್ ಮುರ್ಷಿಬ್ಬಂತಾರೆ ಹಾಗಾಗಿ ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಗೆದ್ದೇ ಗೆಲ್ತೀನಿ ಹ್ಮ್ ನಾನೊಬ್ಬರೇ ನನ್ನಿಂದಾನೇ ಎಲ್ಲ ಅಂತಾರೆ ದವಾಡ್ತಾರೆ ಹ್ಮ್ ಸಂಜೆ ನಡೀತಾ ಇರ್ಬೋದ್ರೆ ಇಲ್ಲ ಅಂದ್ರು ಯಾರು ಹ್ಮ್ ಊರವರೆಲ್ಲಾರು ಬೈಕ ಬರ್ತಾರೆ ಅವ್ರ ಮನೆಯವ್ರೂ ಬೈತಾರೆ ಹ್ಮ್ ಇತ್ತ ಊರವ್ರ ಬೈದ್ ಮನೆ ಸೇರ್ಕಡೆ ಮನೆಯವ್ರ ರಕ್ಷಣೆ ಕೊಡ್ಬೇಕು ಮನೆಯವ್ರ ಚೆನ್ನಾಗಿರ್ಬೇಕಲ್ಲ ಹೌದು ಡೆಫಿನೆಟ್ಲಿ ಜೆ ಪಿ ಅವ್ರೂ ಕಾಂಗ್ರೆಸ್ ಕಾಂಗ್ರೆಸ್ನವರು ಬಯ್ದು ಎಲ್ಲ ಮಾಡ್ತ ಮನುಷ್ಯ ಎಸ್ಪೆಷಲಿ ಯಡಿಯೂರಪ್ಪ ವಿಜಯೇಂದ್ರನ ಬೈತನ ಇರ್ತಾರೆ ಹ್ಮ್ ವಿಜೇಂದ್ರ ಲೋಟಿಕೋರ ಅಂತ ಎಲ್ಲ ಬೈತಿರ್ತಾರೆ. ಇವ್ರ ಅವಳಿಗೆ ಎಷ್ಟೋ ಅಂದ್ರೆ ಅರುಣ್ ಸಿಂಗ್ ಮೆಚ್ಚಬೇಕು ಅದನ್ನ. ಯಾರು ಎತ್ನಾಳ ಅಂತ ಅರುಣ್ ಸಿಂಗ್ ಅಂದಿದ್ರು. ಮತ್ತೆ ಅವರತ್ರ ಒಬ್ಬ ಮಾತಾಡ್ತಾರೆ. ಓ ಇವ್ರೆ ಹೋಗಿ ಅವರತ್ರ ಬಾಂದ್ರ ಬದ್ರಿಲ್ಲ ಅವರು. ಇವರೇ ಹೋಗಿ ಬೀಟ್ ಹಾಕಿಕೊಂಡು ಬಂದ್ರು. ಬಹಳ ಮಜಾ ಇರ್ತದೆ ಭಾಷಣ ಕೇಳಕ್ಕೆ. ಆದ್ರೆ ಅಂದ್ರೆ ಗ್ರೌಂಡ್ ಅಲ್ಲಿ ಕೆಲಸಗಳು ನಡೆಯಬೇಕಲ್ಲ. ಏನು ಮಾಡಕ ಆಗಲ್ಲ. ಸಮ್ ಟೈಮ್ ದೇವರೇ ಎಲ್ಲರೂ ಕೊಡಲ್ಲ. ಎಸ್. ತಲೆ ಮತ್ತೆ ಕಲೆ. ಹ್ಮ್ ಒಂದ್ಸಲ ಒಳ್ಳೆ ಅದ್ಭುತವಾಗಿ ಬುದ್ಧಿವಂತಿಕೆ ಕೊಟ್ಟಿರ್ತಾರೆ ಕೆಲವೊಂದು ಟೈಮ್ ಕಲಾಕಾರ ಆಗಿದೆ ಹಿಂದುತ್ವದ ಜೊತೆ ಈಗ ನೆಕ್ಸ್ಟ್ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೆ ಹೇಳಿದ್ದಾರೆ ಈಗ ಸೊ ಅದು ಕೂಡ ಹೆಲ್ಪ್ ಆಗ್ಬೋದು ಇವರಿಗೆ ಏನೋ ಒಂದು ಹೆಲ್ಪ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಅಂದ್ರೆ ಒಂದು ಸಮುದಾಯ ಸರ್ ನಿಂತ್ಕೊಳ್ರು ಅಂತ ಆದ್ರೆ ಯಾಕೆ ಕುಳು ಸಮೂಹ ಹಿಂದೂಗಳಲ್ಲಿ ಬೇರೆಯವ್ರು ಓಟ್ ಹಾಕ್ತಾರೆ ಅಂದ್ರೆ ಯಾರು ಮುಸ್ಲಿಂ ಯಾಕೆ ಗೆದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಕುರುಬರ ಸಮೇತ ಎಲ್ಲ ಓಟ್ ಆಗ್ತಾರೆ ಓಟ್ ಆಗ್ತಾರೆ ಹಿಂದೂ ವರ್ಷ ಸ್ಪೋಟಿ ಮುಸ್ಲಿಂ ಅಂತ ಅಷ್ಟೇ ಇಲ್ಲಿ ಯಾರು ಕುರುಬನ ಲಿಂಗಾಯತ್ ನ ದಲಿತ್ನ ಅಂತ ಬರಲ್ಲ ಹಿಂದೂ ವರ್ಷ ಮುಸ್ಲಿಂ ಓಟಿಂಗ್ ಆಗೋಯ್ತದೆ ಸೊ ಅದ್ ಗೊತ್ತು ಎತ್ನಾಳಿಗೆ ಗೊತ್ತು ಏನ್ ಮಾಡಬೇಕು ಅಂತ ಈಗ ನೀವೇನೇ ಬೈಕ್ ಕಳೆ ಹಿಂದೂಗಳು ನನ್ಗೆ ಆಗ್ತಾರೆ ನಾಗಟಾಣ ಮೀಸಲು ಕ್ಷೇತ್ರ ಇಲ್ಲಿ ದೇವಾನಂದ ಚೌಹಾಣ್ ಜೆಡಿಎಸ್ ಎಂ ಎಲ್ ಎಂಟಲ್ ವಿಠಲ್ ಘಟಕ ದುಂಡಿಬಾ ಬಿಜೆಪಿಯಿಂದ ರಾಜು ವಲ್ಗೌರ್ ಕಾಂಗ್ರೆಸ್ ಇಂದ ದೇವಾನಂದ ಚವಾಣ್ ಜೆಡಿಎಸ್ ಇಂದ ಇವಾಗ ವಿಠಲ್ ಕಟಕ ದುಂಡಿಬಾ ಮತ್ತೆ ರಾಜು ವಲ್ಗೌರ್ ಇಬ್ರು ಕೂಡ ಕಾಂಗ್ರೆಸ್ ಇಂದ ಟ್ರೈ ಮಾಡ್ತಾರೆ ದೇವಾನಂದ ಚೌಹಾಣ್ರು ಜೆಡಿಎಸ್ ಇಂದ ಟ್ರೈ ಮಾಡ್ತಾವ್ರೆ ಟ್ರೈ ಏನ್ ಅವ್ರಿಗೆ ಟಿಕೆಟ್ ಅಂಡ್ ಮಹೇಂದ್ರ ಕುಮಾರ್ ನಾಯ್ಕ್ ಗೋಪಾಲ್ ಕಾರಜೋಳ ರಮೇಶ್ ಜಗಜಿ ಇಲ್ಲಿ ಚಾಲ್ತಿಯಲ್ಲಿದೆ ಗೋಪಾಲ ಕಾರಜೋಳ ಅಂದ್ರೆ ಗೋವಿಂದ ಕಾರಜೋಳ ಅವ್ರ ಮಗ ಸೋತೆ ಬಿಟ್ರು ಸೋತಿದ್ರು ಇಡೀ ಕರ್ನಾಟಕಕ್ಕೆ ಬಿಜೆಪಿ ದಲಿತ ಫೇಸ್ ಅಂದ್ರೆ ಗೋವಿಂದ ಕಾರಜೋಳ ಅಂತಾರೆ ಅವ್ರ ಗೆದ್ರು ಅವ್ರ ಮಗನ್ ಇನ್ ದಲಿತ ಫೇಸ್ ಎಲ್ಲ ಹಾಕ್ತಾರೆ ಅಂತ ಪ್ರಶ್ನೆ ಅವ್ರ ಪಾಟೀಲ್ ಕೇಳ್ತಾರೆ ಎಲ್ಲಿ ಸ್ವಾಮಿ ನೀವು ದಲಿತ ಕೋಟಾದಲ್ಲಿ ಎಲ್ಲ ತಗತೀರಿ ಡಿಸಿಎಂ ಸಿ ಐತಿ ಲೋಕೋಪಯೋಗಿ ಸಮೇತ ಒಳ್ಳೆ ಖಾತೆ ತಗತೀರಿ ನಿಮ್ ಮಗನ ಬಿಜೆಪಿ ಮಾಡ್ತಾರೆ ಕಾಂಗ್ರೆಸ್ ಅವರು ಅಷ್ಟೇ ಕೆಣಕ್ತಿರ್ತಾರೆ ಅಂಡ್ ವಿಟಲ ಕಟಕ ದುಂಡಿಬಾ ಬಿಜೆಪಿ ಆಗಿದ್ರು ಹೌದು ಈ ಗೋಪಾಲ್ ಕಾರ್ ಜೊಳಗ ಅವಕಾಶ ಟಿಕೆಟ್ ಮಿಸ್ ಮಾಡಿದ್ರು ಆ ಯಪ್ಪ ಕಾಂಗ್ರೆಸ್ ಸೇರ್ಕತ್ತು ಕಾಂಗ್ರೆಸ್ ಅಲ್ಲಿ ಕಳೆದ ಬರ ಈಗ ರಾಜು ಅಲ್ಗುರ ವಿಟಕಲ್ ಕಟಕ ದುಂಡಿ ಅವ್ರ ಯಾರು ಇಬ್ಬರು ಟಿಕೆಟ್ ತಗೋತಾರೆ ದೇವಾನಂದ್ ಚವಹಣ್ ಜೆಡಿ ತಗೋತಾರೆ ಬಟ್ ಮಹೇಂದ್ರ ಕುಮಾರ್ ನಾಯಕ ಕೊಟ್ರೆ ಬಿಜೆಪಿ ಲಾಭ ಅನ್ನೋ ಟಾಕ್ಸ್ ಇದೆ ಇನ್ನು ಕ್ಲಿಯರ್ ಆಗಿಲ್ಲ ಗೋಪಾಲ್ಕರ್ ರಮೇಶ್ ಜಿಗಜಿಡಿಗರಿಗೆ ಕೂಡ ಕೇಳ್ತಾವ್ ಸಂಸದರು ನಾನು ಸಾಕು ರಾಷ್ಟ್ರ ರಾಜಕಾರಣ ಇಲ್ಲಿ ಬಂದ್ ಇಲ್ಲಿ ಮಹೇಂದ್ರ ಕುಮಾರ್ ನಾಯ್ಕಗೆ ಕೊಟ್ರೆ ಅವಕಾಶ ಆಗತ್ತೆ ಬಿಜೆಪಿ ಗೆಲ್ಲಬಹುದು ಅಂತ ಹೇಳ್ತಾ ಇದಾರೆ ಬಟ್ ಇನ್ನು ಆಗಿಲ್ವಲ್ಲ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ವಿಠಲ ಕಡಕ ತುಂಡಿಬಾ ಅಥವಾ ರಾಜಲ್ಗಿ ಇವರೆಲ್ಲ ಯಾರೇ ಕೂಡ ಗೆದ್ಕತಾರೆ ಸೊ ಕಾಂಗ್ರೆಸ್ಗೆ ನಾಲ್ಕು ಈ ತಿಂಗಳು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಇಂಡಿ ವಿಧಾನಸಭಾ ಕ್ಷೇತ್ರ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಟ್ ಪ್ರೆಸೆಂಟ್ ಬಿ ಜೆ ಇಂದ ದಯಾಸಾಗರ್ ಪಾಟೀಲ್ ಟಿಕೆಟ್ ಕೇಳಿಸಿದರೆ ನನಗೆ ಟಿಕೆಟ್ ಕೊಡಿ ಅಂತ ಉದ್ಯಮಿಗಳು ಸ್ವಲ್ಪ ದುಡ್ಡು ಜನ ಎಲ್ಲ ಖರ್ಚು ಮಾಡಿ ಸ್ವಲ್ಪ ಗೆಲ್ಲಣ ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ದಯಾಸಾಗರ್ ಪಾಟೀಲ್ ಬಿ ಜೆ ಪಿ ಇದ್ದ ಇನ್ನು ಕಾಂಗ್ರೆಸ್ಸಿಂದ ಸಿಟಿಂಗ್ ಎಮ್ ಎಲ್ ಎ ಯಶವಂತರಾಯಗೌಡರು ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಬಹುತೇಕ ಮತ್ತೊಮ್ಮೆ ಟಿಕೆಟ್ ಕೊಡಿ ಅಂತ ಅವರು ಕೂಡ ಆಸ್ಪೆಂಟ್ ಆಗಿದರೆ ಅವರಿಗೆ ಟಿಕೆಟ್ ಸಿಗಬಹುದು ಅದರಲ್ಲಿ ಸದ್ಯಕ್ಕೇನು ಡೌಟ್ ಇಲ್ಲ ಇನ್ನು ಜೆ ಡಿ ಎಸ್ಸಿಂದ ಬಿ ಡಿ ಪಾಟೀಲ್ ಕುರುಬ ಸಮುದಾಯದ ನಾಯಕರು ಅವ್ರಿಗೆ ಟಿಕೆಟ್ ಸಿಗುತ್ತೆ ಹಾಗಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆ ಇದ್ದಂತೆ ಕಾಣಿಸ್ತಿದೆ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಯಶವಂತರಾಯಗೌಡ ಪಾಟೀಲ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹಿಂದೆ ಎರಡು ಬಾರಿ ಎಂ ಎಲ್ ಎ ಆಗಿದ್ರು ಯಶವಂತರಾಯ ಗೌಡ ಪಾಟೀಲ್ ಅವರು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಅವರು ಎಂ ಎಲ್ ಎ ಆಗಿದ್ರು ಹದಿನೆಂಟಲ್ಲೂ ಕೂಡ ಮತ್ತೆ ಗೆದ್ರು ಕಾಂಗ್ರೆಸ್ನಿಂದ ಈಗ ಮತ್ತೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಸಿಗುತ್ತೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಕ್ಷೇತ್ರದಲ್ಲಿ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ ಶಿವ ಇಂಡಿ ವಿಧಾನಸಭಾ ಕ್ಷೇತ್ರ ತ್ರಿಕೋನ ಯಶವಂತರಾಯ್ ಗೆದ್ದಿದ್ದಾರೆ ಅವ್ರು ಗೆಲ್ತೀವಿ ಅಂತ ವಿಶ್ವಾಸ ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಕುರುಬ ಸಮುದಾಯದ ಬಿಡಿ ಪಾಟೀಲ್ ಜೆಡಿಎಸ್ ಒಳ್ಳೆ ಮತಗಳನ್ನ ಪಡಿತಾ ಇದ್ದಾರೆ ದಯಾಸಾಗರ್ ಪಾಟೀಲ್ ಉದ್ಯಮಿ ನನಗೆ ಟಿಕೆಟ್ ನನಗೂ ನಾನು ಸ್ಪರ್ಧೆ ಅಂತ ಹೋಡ್ತಾ ಇದ್ದೆ ಇಲ್ಲ ಟ್ರಯಾಂಗಲ್ ಫೈಟ್ ಇದೆ ಇಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡ ಇದೆ ನೆಕ್ಸ್ಟ್ ಮಂತ್ ಜೆಡಿಎಸ್ ಬಿಜೆಪಿ ತ್ರಿಕೋನ ಸ್ಪರ್ಧೆಯಲ್ಲಿ ಈ ಕ್ಷಣಕ್ಕೋಸ್ಕರ ಕಾಂಗ್ರೆಸ್ ಮುನ್ನಡ ಕ್ಕೊಂಡಿದೆ ಅಷ್ಟೇ ಇದು ಟೆಂಪರವರ್ ಫಿಕ್ಸ್ ಅಲ್ಲ ಟೆಂಪ್ರವರಿ ಟೆಂಪ್ರವರಿ ಅಂಡ್ ಕಡೆಯ ವಿಜಯಪುರ ಜಿಲ್ಲೆ ಎಂಟನೇ ವಿಧಾನಸಭಾ ಕ್ಷೇತ್ರ ಸಿಂದಗಿ ಇದು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನ ಎಂಸಿ ಮನೆಗಳಿಗೆ ಗೆದ್ದಿದ್ರು ಅವರು ಅಕಾಲಿಕ ನಿಧನ ಬೈ ಎಲೆಕ್ಷನ್ ಬಿಜೆಪಿ ರಮೇಶ್ ಬಸ್ವರು ಗೆದ್ರು ರಮೇಶ್ ಬೋಸ್ನೂರ್ ಮತ್ತೆ ಟಿಕೆಟ್ ಪಡೆಯೋದು ಬಹುತೇಕ ಫಿಕ್ಸ್ ಸಿಂಧಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಅಶೋಕ್ ಮನಗುಳಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಶಿವಾನಂದ ಪಾಟೀಲ್ ಸೋಂಜಾಳ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ರಮೇಶ್ ಬೋಸ್ನೂರ್ ಜನಗಳ ಜೊತೆ ಇದ್ದಾರೆ ಕೆಲಸ ಮಾಡೋದು ಬಿಡ ಸೆಕೆಂಡ್ರಿ ಅಣ್ಣ ಅಪ್ಪ ಅನ್ಕೊಂಡ್ ಜನಗಳ ಜೊತೆ ಏನ್ ಬೇಕೋ ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಸೊ ಬಿಜೆಪಿ ಪೂರಕವಾದಂತಹ ವಾತಾವರಣ ಸದ್ಯಕ್ಕಿದೆ ಅಶೋಕ್ ಮನಗುಳಿ ಎಲೆಕ್ಷನ್ ಬೈ ಎಲೆಕ್ಷನ್ ಸೋತಿದ್ರು ಅವ್ರ ತಂದೆ ಜೆಡಿಎಸ್ ಇಂದ ಎಮ್ ಎಲ್ ಎ ಆಗಿದ್ರು ಕಾಂಗ್ರೆಸ್ ಸತೋ ಬಿಟ್ರು ಬೈ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಬಂದ್ರು ಅದ್ರ ಸೋತ್ರು ಬಿಜೆಪಿ ರಮೇಶ್ ಬಸ್ ಅವರು ಗೆದ್ರು ಬಟ್ ಇಲ್ಲಿ ಟ್ರೆಂಡ್ ಬಿಜೆಪಿ ಪರವಾದ ಇದೆ ಅಶೋಕ್ ಮಣ್ಣುಗಳು ಏನು ವರ್ಕೌಟ್ ಆಗಲ್ಲ ಈ ಸಲ ಅಲ್ಲಿಗೆ ಅಲ್ಲಿ ಏನ ಆತರದ ಚಾನ್ಸಸ್ ಇಲ್ವಾ ಅವಕಾಶವನ್ನ ಇವತ್ತು ಮನೆಯಿಂದ ಕಾಸ್ತಂದ್ರೆ ರಾಜಕಾರಣ ಮಾಡೋರ್ ನಡುವೆ ಅಧಿಕಾರ ಸಿಕ್ಕಾಗ ಸರ್ಕಾರ ದುಡ್ಡ ಮನೆ ತಗೊಂಡೋಗಿ ಜನಗಳ ಹತ್ರ ಲೆಟ್ರ್ ಪಟ್ರ ಹಾಕಕ್ಕೆಲ್ಲ ದುಡ್ಡಿಸ್ಕೊಂಡು ನಿಂತ್ಕೊಂಡ್ರೆ ಜನ ರೊಚ್ಚ ಕೇಳಲ್ವಾ ಸೇವೆ ಮಾಡಿದ್ರೆ ಅವಕಾಶ ಇದೆ ವಸೂಲಿ ಮಾಡಿದ್ರೆ ಒದ್ದು ಓಡಿಸ್ತಾರ ಜನ ಕೆಲವ್ರ ಬಗ್ಗೆ ಆರೋಪ ಇದೆ ಹಾಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ ಎಸ್ ಇವು ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆನಲ್ಲಿ ಮುದ್ದೆ ಬಿಹಾಳ ವಿಜಯಪುರ ನಗರ ಮತ್ತೆ ಸಿಂದಗಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಮುರಡೆಯನ್ನು ಕಾಯ್ದುಕೊಂಡಿದೆ ನಾಗಟಾಣ ಹಿಂಡಿ ಜೊತೆಗೆ ಬಾಗೇವಾಡಿ ಬಬಲೇಶ್ವರ ನಾಲ್ಕು ಕಡೆ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ದೇವರೇಪ್ಪರಗಿಯಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಎಸ್ ದೇವರ ಇಪ್ಪರ್ಗಿಯಲ್ಲಿ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಡಿ ಜೆಡಿಎಸ್ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಂಡಿಯಲ್ಲಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಇದೆ ಜೆಡಿಎಸ್ ನಾಲ್ಕು ಕಡೆ ಪ್ರಬಲ ಪೈಪಟ್ಟು ಕೊಡ್ತಾ ಇದೆ ಇಂಡಿಯಲ್ಲಿ ನಾಗಟಾಣದಲ್ಲಿ ದೇವರ ಇಪ್ಪರ್ಗಿ ಬವಲೇಶ್ವರ ಹಾಗೆ ಒಂದ್ ಸ್ವಲ್ಪ ಮೊದೇಬೇಳಿ ಗೆಲ್ಲಬಹುದು ಮೂರು ಗೆಲ್ಬಹುದು ಇಲ್ಲಿ ಸಿಂದ ಪಾರ್ಟಿ ಬಿಟ್ಟು ಸೂಪರ್ ಚೇಂಜಸ್ ಆಗ್ಬಿಟ್ಟಿದೆ ಇಂಡಿ ನಾಗಟಾಣ ದೇವರೇಪುರ ಬಬಲೇಶ್ವರ ನಾಲ್ಕು ಕಡೆ ಗೆ ಅವಕಾಶಗಳು ಇದೆ ಅಟ್ ದಿ ಸೇಮ್ ಟೈಮ್ ಬಿಜೆಪಿಗೂ ಕೂಡ ಎಂಟರಲ್ಲಿ ಏಳು ಕಡೆ ಅವಕಾಶ ಇದೆ ಕಾಂಗ್ರೆಸ್ ಎಂಟು ಕೆಂಟು ಕಡೆನೂ ಅವಕಾಶ ಇಟ್ಕೊಂಡಿದೆ ಮಾಡಬಹುದು ಬಟ್ ಕರ್ನಾಟಕ ಡಿವಿ ಡಿಸೆಂಬರ್ ರ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ರಲ್ಲಿ ಜೆಡಿಎಸ್ 1 ರಲ್ಲಿ ಮುನ್ನಡೆಯನ್ನ ಕಾಯ್ದಿಕೊಂಡಿದೆ ಇದು ಅಷ್ಟೇ एवरी ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಆಗ ನೋಡಿದ್ರೆ ಇಲ್ಲಿ ಗೆದ್ದೇ ಬಿಡ್ತಾರೋ ಪಾಳೆಗರ್ ಯಾರು ಇಲ್ಲ ಎಂಬಿ ಪಾಟೀಲ್ ಸಮೇತ ಎಲ್ಲರೂ ಸಹ ಗೆಲುವು ತೂಗು ಇಲ್ಲಿ ಇದೆ ಕೂಡ ತಿರುವ ಕೊಡ್ತಾರೆ ಎಲ್ಲಾ ಅಭ್ಯರ್ಥಿಗಳೆ ಅದೃಷ್ಟ ಲಕ್ಷ್ಮಿ ಗೆಲುವು ಎಸ್ ಯಾರ್ ಕಥೆ ಬೇಕಾದರೂ ತಟ್ಟಬಹುದು ಎಂಟರಲ್ಲಿ ತುಂಬಾ ಚೆನ್ನಾಗಿದೆ